वेलकम बैक रायचूरिनल्ली नरेगा योजनेयल्ली अव्यवहार नडेदिद्दु देवदुर्ग तालूकिन 33 ग्राम पंचायतगळल्ली अव्यवहारद तनिखे नडेसि मध्यंतर वरदियन्न सल्लिसिद्दारे अधिकारिगळु ईगागले ई एनेन अव्यवहार आगिदे देवदुर्ग तालूकिन 33 ग्राम पंचायतगळल्ली इवेल्लदर बग्गे तनिखेयन्न नडेसिद्दारे ईग सद्यक्के मध्यंतर वरदियन्न अधिकारिगळु सल्लिसिद्दारे ओट्टु 5385 कामगारिगळल्ली 83.4 कोटि व्यवहार नडेदिद्दु 50 कोटिगो अधिक हण इल्लि दुरुपयोग आगिदे अन्नोदर बग्गे इल्लि वरदियल्लि उल्लेख माडलागिदे कामगारियन्न माडले इल्ल हण रिलीज माडिरोदु कूड इदे संदर्भदल्लि बेळकिगे बंदिदे मेलाधिकारिगळ अनुमोदनेयन्न पडेयदे मारुति एंटरप्राइजेस संस्थेगे हण पावतियागिदे शेकडा 95% कामगारिगळिगे नामफलक अळवडिसिल्ल आदरू प्रति नामफलकक्के 5000 रूपायि पावतियन्न माडलागिदे नकली उद्योग चीटिगळन्नु सृष्टिसि अधिकारिगळु ग्राम पंचायत सदस्यरु अध्यक्षरुगळु हण होडेदिरोदु इल्लि बेळकिगे बंदिदे गुत्तिगे आधारद सिब्बंदिय पात्रद बग्गे परिशीलिसि हण वसूलि जोते क्रिमिनल केस दाखलिसलु सूचने नीडलागिद्दु ई बग्गे सचिव शरण प्रकाश पाटील माहिति कोट्टिद्दारे ಕುರಿಗಾಯಿಗಳನ್ನು ಮರೆತ್ರ ಸಿಎಂ ಸಿದ್ದರಾಮಯ್ಯ 2014 ರಲ್ಲಿ ಸಿಎಂ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ಯೋಜನೆಯನ್ನ ಜಾರಿ ಮಾಡಿದ್ರು ಇದೀಗ ಕುರಿ ಮೇಕೆ ಸತ್ರೆ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ಸಿದ್ದರಾಮಯ್ಯ ಸಿಎಂ ಆದಂತಹ ಸಂದರ್ಭದಲ್ಲಿ ತಂದಂತಹ ಯೋಜನೆ ಇದು 2014 ರಲ್ಲಿ ಗದಗ ಜಿಲ್ಲೆಗೆ ಅಂದಾಜು 4 ಕೋಟಿ ಅನುದಾನ ಬಾಕಿ ಇದೆ ಗದಗ ಜಿಲ್ಲೆಗೆ ಕೊಟ್ಟಿರೋದು ಕೇವಲ 86 ಲಕ್ಷ ಮಾತ್ರ ಹಣಕ್ಕೆ ಬೇಡಿಕೆ ಸಲ್ಲಿಸಿದ್ರು ಸರ್ಕಾರ ಮಾತ್ರ ಈಗ ಅನುದಾನ ಕೊಡ್ತಾ ಇಲ್ಲ ನಿಮಗೆಲ್ಲರಿಗೂ ಕೂಡ ಕೊಟ್ಟಿದೆ ಗೊತ್ತಿದೆ ಅನುದಾನ ಈಗ ಸಿಗದೆ ಇರೋದಕ್ಕೆ ಏನು ಕಾರಣ ಯಾವ ಯಾವ ಭಾಗದಲ್ಲಿ ಅನುದಾನ ಸಿಕ್ಕಿಲ್ಲ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಕಾರಣ ಗ್ಯಾರಂಟಿ ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಈಗ ಅನುದಾನಗಳ ಕೊರತೆಗೆ ಕಾರಣ ಆಗಿದೆ ಕುರಿ ಮೇಕೆ ಸತ್ರೆ ಸರ್ಕಾರ ಪರಿಹಾರವನ್ನ ಕೊಡುವಂತ ಯೋಜನೆಯನ್ನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 2014 ರಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು ಆದರೆ ಈಗ ಗದಗ ಜಿಲ್ಲೆಗೆ ಸಿಕ್ಕಿರೋದು ಕೇವಲ 86 ಲಕ್ಷ ಮಾತ್ರ ಹಾಗಾದ್ರೆ ಸಿದ್ದರಾಮಯ್ಯ ಅವರು ತಾವು ತಂದಂತ ಯೋಜನೆಯನ್ನ ಮರೆತ್ರ ಕುರಿಗಾಯಿಗಳನ್ನೇ ಮರೆತ್ರ ಅನ್ನುವಂತ ಚರ್ಚೆ ಮಾತುಗಳು ಕೇಳಿ ಬರ್ತಿದೆ ಅನುಗ್ರಹ ಯೋಜನೆಯಡಿ ಬರಬೇಕಾದ ಹಣದ ಬಗ್ಗೆ ಕುರಿ ಮತ್ತು ಉಣ್ಣೆ ನಿಗಮದ ಅಧಿಕಾರಿ ನ್ಯೂಸ್ 18 ಗೆ ಮಾಹಿತಿ ಕೊಟ್ಟಿದ್ದಾರೆ ಆಲ್ರೆಡಿ ಎಲ್ಲ ಬಿಲ್ ಆಗಿದೆ 2022 ಫೆಬ್ರವರಿ ಇಂದನ ದುಡ್ಡು ಬರಬೇಕು ಅವ ಆಲ್ರೆಡಿ ಎಲ್ಲ ಬಿಲ್ ಆಗಿದೆ ಮತ್ತು ಕೇಂದ್ರ ಕಚೇರಿಗೆ ಅವರು ಕೇಂದ್ರ ಕಚೇರಿಯವರು ಪ್ರತಿ ತಿಂಗಳ ನಮಗೆ ಮಾಹಿತಿ ಕೇಳಿರ್ತಾರೆ ಎಷ್ಟು ಕುರಿಗಳು ಎಷ್ಟು ಅನುದಾನ ಇದೆ ಅಂತ ಹೇಳಿ ನಾವು ಅದ ಅನುದಾನ ಕಳಿಸಿವಿ ಅನುದಾನಕ್ಕೆ ನಾವು ಕಾಯ್ತಾ ಇದ್ದೀವಿ 5830 ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅಂದ್ರೆ ಕುರಿಗಳದಿದೆ ಹಾಗೇನೇ ನೀವು ಮೇಕೆಗೆ ಬಂದ್ರೆ 1500 ಮೇಕೆ ಕಳಿಸಿದ್ವಿ ಮೇಗ ಕುರಿ ಮರಿ ಅಂದ್ರೆ 719 ಮೇಕೆ ಮರಿ 94 ಒಟ್ಟು ನಮಗೆ 7673 ಇವು ಪ್ರಾಣಿಗಳ ಸಂಖ್ಯೆ ಇದನ್ನು ಕಳಿಸಿದ್ವಿ ಟೋಟಲ್ ಅಮೌಂಟ್ ನಮಗೆ ಬರಬೇಕಾಗಿದ್ದು 3 ಕೋಟಿ 78 ಲಕ್ಷ ಬರಬೇಕು ಅದರೊಳಗೆ ಆಲ್ರೆಡಿ 86 ಲಕ್ಷ ಕೊಟ್ಬಿಟ್ಟಿ ಸೊ ಟೋಟಲ್ ನಮಗೆ ಬರಬೇಕಾಗಿದ್ದು ಹೋದ ವರ್ಷದ್ದು 4 ಕೋಟಿ 65 ಲಕ್ಷ ರೂಪಾಯಿ 2022 ಫೆಬ್ರವರಿ ಇಂದನ ದುಡ್ಡು ಬರಬೇಕು ಅವ ಆಲ್ರೆಡಿ ಎಲ್ಲ ಬಿಲ್ ಆಗಿದೆ ಮತ್ತು ಕೇಂದ್ರ ಕಚೇರಿಗೆ ಅವರು ಕೇಂದ್ರ ಕಚೇರಿಯವರು ಪ್ರತಿ ತಿಂಗಳ ನಮಗೆ ಮಾಹಿತಿ ಕೇಳಿರ್ತಾರೆ ಎಷ್ಟು ಕುರಿಗಳು ಎಷ್ಟು ಅನುದಾನ ಇದೆ ಅಂತ ಹೇಳಿ ನಾವು ಅದ ಅನುದಾನ ಕಳಿಸಿವಿ ಅನುದಾನಕ್ಕೆ ನಾವು ಕಾಯ್ತಾ ಇದ್ದೀವಿ 5830 ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅಂದ್ರೆ ಕುರಿಗಳದಿದೆ ಹಾಗೇನೇ ನೀವು ಮೇಕೆಗೆ ಬಂದ್ರೆ 1500 ಮೇಕೆ ಕಳಿಸಿದ್ವಿ ಮೇಗ ಕುರಿ ಮರಿ ಅಂದ್ರೆ 719 ಮೇಕೆ ಹಾಸನ ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಕಾಡಾನೆಗಳ ಕಾಟ ಜಾಸ್ತಿ ಆಗಿದ್ದು ಹಾಸನದಲ್ಲಿ ಮೇಜರ್ ಸರ್ಜರಿಗೆ ಅರಣ್ಯ ಇಲಾಖೆ ಮುಂದಾಗಿದೆ ಹಾಸನದ ವಿವಿಧೆಡೆ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅನ್ನು ಅಳವಡಿಕೆ ಮಾಡಲಾಗಿದ್ದು ಇಂದಿನಿಂದ 3 ವಾರಗಳ ಕಾಲ ರೇಡಿಯೋ ಕಾಲರ್ ಅಳವಡಿಕೆ ಮಾಡಲಾಗಿತ್ತು ಬೇಲೂರಿನ ಚಿಕ್ಕ ಬಿಕ್ಕೋಡಿನಿಂದ ಶುರುವಾಗಿದೆ ಕಾರ್ಯಾಚರಣೆ 9 ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಸ್ಥಳಾಂತರವನ್ನ ಮಾಡಿದ್ದಾರೆ ಕಾಡಾನೆ ಹಿಡಿಯಲು ಆಗಮಿಸುವೆ ಸಾಕಾನೆಗಳು ಮತ್ತಿಗೋಡು ದುಬಾರೆಯಿಂದ ಆಗಮಿಸಲಿವೆ ಸಾಕಾನೆಗಳು ಇವತ್ತಿನಿಂದ 3 ವಾರಗಳ ಕಾಲ ಈಗಾಗಲೇ ರೇಡಿಯೋ ಕಾಲರ್ ಅನ್ನು ಅಳವಡಿಕೆ ಮಾಡಿ ಅವುಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ನಾಳೆಯಿಂದ ದಿನಾಂಕ 24/12/2023 ರಿಂದ ಏನು 9 ಗಂಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಿ ಅವುಗಳ ಚಲನ ಬಗ್ಗೆ ನಿಗಾವಹಿಸುವ ಬಗ್ಗೆ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ ಇದರಿಂದ ದುಬಾರೆಯಿಂದ 4 ಕಾಡಾನೆಗಳು ಇದು ಸಾಕಾನೆಗಳು ಬರ್ತಾ ಇದೆ ಹಾಗೆ ನಾಗರಹೊಳೆ ಅರಣ್ಯ ವಿಭಾಗದಿಂದ
ನಾಗರಳೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದರಿಂದ ಮತ್ತಿಗೋಡ್ ತುಮಕೂರಲ್ಲಿ ಎರಡು